ಎಲ್ರಿಗೂ ನಮಸ್ಕಾರ. ಕೇವಲ 10 ನಿಮಿಷದಲ್ಲಿ ತಯಾರಾಗುವಂಥ, ಬಾಯಲಿಟ್ಟರೆ ಕರಗುವಂಥ ಈ ಸಿಹಿ ತಿನಿಸು ಪುಟಾಣಿ ಕರ್ದಂಟು, ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 2 ಗ್ಲಾಸ್ ಪುಟಾಣಿ ತಗೊಳ್ಳಿ. ಅದಕ್ಕೆ ಸರಿಸಮಾನವಾಗಿ 2 ಗ್ಲಾಸ್ ಸಕ್ಕರೆಯನ್ನು ತಗೊಳ್ಳಿ. ಕರ್ದಂಟು ಮಾಡಲು ಪಾಕ ಸರಿಯಾದ ರೀತಿಯಲ್ಲಿ ತಯಾರಿಸುವುದು ತುಂಬ ಮುಖ್ಯ. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಸಕ್ಕರೆ ನೆನೆಯುವಷ್ಟು ನೀರನ್ನು ಹಾಕಿ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಸಕ್ಕರೆ ಕರಗಲು ಬಿಡಿ. ಸಕ್ಕರೆ ಪಾಕ ತಯಾರಾಗುವಷ್ಟರಲ್ಲಿ ನಾವು ಪುಟಾಣಿಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಂಡು ಪುಡಿಯನ್ನು ಸೋಸಿಕೊಳ್ಳಬೇಕು ಜರಡಿಯಿಂದ. ಅದನ್ನು ಬದಿಗಿಟ್ಟುಕೊಳ್ಳಬೇಕು. ಏಲಕ್ಕಿಯನ್ನು ಪುಡಿ ಮಾಡಿಕೊಂಡು ಪಾಕಕ್ಕೆ ಬೆರೆಸಿ. ಒಂದು ಅಗಲವಾದ ಪಾತ್ರೆಗೆ ತುಪ್ಪ ಒರೆಸಿಟ್ಟುಕೊಳ್ಳಿ. ಅದರ ಮೇಲೆ ಹಸಿ ಅಥವಾ ಒಣ ತೆಂಗಿನಕಾಯಿ ತುರಿಯನ್ನು ಹರಡಿ. ಪಾಕ ತಯಾರಿದೆ ಎಂದು ನೋಡೋದಕ್ಕೆ ಒಂದು ಪ್ಲೇಟ್ ಮೇಲೆ ಒಂದು ಹನಿ ಪಾಕವನ್ನು ಹಾಕಿ ನೋಡಬೇಕು. ಅದು ಎಲ್ಲ ಕಡೆ ಹರಡಿದರೆ ಅದು ಇನ್ನೂ ತಯಾರಿಲ್ಲ, ಹತ್ತಿನ ಥರ ಒಂದೇ ಕಡೆ ಕೂತರೆ ಅದು ಪರ್ಫೆಕ್ಟಾಗಿ ರೆಡಿ ಇದೆ ಅಂತ ಅರ್ಥ. ಇವಾಗ ಪಾಕ ಪರ್ಫೆಕ್ಟಾಗಿ ರೆಡಿ ಇದೆ. ಇದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟು ಬೆರೆಸಿಕೊಂಡು ಸರಿಯಾದ ರೀತಿಯಲ್ಲಿ ಕಲಸಬೇಕು. ಹಿಟ್ಟನ್ನು ಪಾಕದಲ್ಲಿ ಯಾವುದೇ ರೀತಿ ಗಂಟು ಬರದಂತೆ ಚೆನ್ನಾಗಿ ಕಲಸಿಕೊಳ್ಳಬೇಕು ಮತ್ತು ಹದವಾಗಿ ಕಲಸಬೇಕು. ತಯಾರಾದ ಮಿಶ್ರಣವನ್ನು ಬೇಗನೆ ತುಪ್ಪ ಸವೆರೆದ ಪಾತ್ರೆಯಲ್ಲಿ ಹಾಕಬೇಕು. ಸ್ವಲ್ಪ ಸಮಯ ಕಾಲ ಅದನ್ನು ಪಾತ್ರೆಯಲ್ಲೇ ಆರಲು ಬಿಟ್ಟು ನಂತರ ಅದನ್ನು ನಾವು ತೋರಿಸಿದ ರೀತಿಯಾಗಿ ಕಟ್ ಮಾಡಿಕೊಳ್ಳಬೇಕು. ಇದೇ ರೀತಿ ನೀವು ಕರ್ದಂಟು ಸುಲಭವಾಗಿ ತಯಾರಿಸಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ.